ಒಂದು ಬಾರಿ ಎಸ್ ಎಂ ಕೃಷ್ಣ ಅವ್ರ ಬೆಂಬಲ ಕೊಟ್ಟಿದ್ದೀರಿ ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ಈ ಜಿಲ್ಲೆಯವರು ಅಂತೇಳಿ, ಇನ್ನು ಅದನ್ನೆಲ್ಲ ನೋಡಿ ಸಾಕಾಗಿ ನಮ್ಮ ದೇವೇಗೌಡರ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ದೇವೇಗೌಡರ ಮುಖ್ಯಮಂತ್ರಿ ಮಾಡಿದ್ದೀನಿ. ಕುಮಾರಣ್ಣ ಮುಖ್ಯಮಂತ್ರಿ ಮಾಡಿದ್ದೀನಿ. ದೇವೇಗೌಡ ಬಂದು ಚುನಾವಣೆ ನಿಲ್ಲಿಲ್ಲ. 91 ವರ್ಷ ವಯಸ್ಸಿನಲ್ಲಿ ವೀಲ್ ಚೇರ್ ಅಲ್ಲಿ ಈಗಲೂ 3 ದಿವಸ ಹಾಸ್ಪಿಟಲ್ ಹೋಗ್ತಾರೆ. ದೇವೇಗೌಡರು ಹಾಸ್ಪಿಟಲ್ ಹೋಗ್ತಾರೆ, ಒಂದ್ ವಾರ ರೆಡಿ ಆಯ್ತಾರೆ. ರಾಜ್ಯಸಭೆಯಲ್ಲಿ ಮಾತಾಡಬೇಕು. ನನ್ನ ರೈತನ ಮಕ್ಕಳು ಸತ್ತೋಯ್ತಾರೆ. ಕಾವೇರಿ ಬಗ್ಗೆ ತಮಿಳ್ನಾಡಲ್ಲಿ ಹೇಳ್ತಾರೆ. ನೀವು ನಮ್ ಸೇರಿದವ್ರೆ, ಕೈ ಮುಗಿತೀನಿ, ಕೈ ಮುಗಿದ ಪ್ರಾರ್ಥನೆ ಮಾಡ್ತೀನಿ. ಮೇಕೆದಾಟು ಗಡ್ಡಿ ಮಾಡಬೇಡಿ, ಕುಡಿಯೋ ನೀರು ಗಡ್ಡಿ ಮಾಡಬೇಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ. 91 ವಯಸ್ಸಲ್ಲಿ ದೇವೇಗೌಡರು ಈ ರಾಜ್ಯದ ರೈತರ ಮಕ್ಕಳ ಋಣವನ್ನ ಹಗಲು ರಾತ್ರಿ ಏನಿದೆ ಪ್ರಮೇಯ ಅವ್ರಿಗೆ, ಈಗ ಯಾವ ಪ್ರಧಾನಿ ಮಾಡ್ತಾ ಇದ್ದಾರೆ ಅಂತ ದೇವೇಗೌಡರು ಮನಸ್ಸಲ್ಲಿ ಮಂಡ್ಯ. ನಿಮ್ ಕುಮಾರಣ್ಣ, ಕುಮಾರಣ್ಣ ಕತೆ ಏನಾಗಿದೆ ಗೊತ್ತಿದೆಯಾ ನಿಮ್ಗೆ? ಏನ್ ಅನುಭವಿಸ್ತಾ ಇದ್ದಾರೆ ಗೊತ್ತಿದೆಯಾ ನಿಮ್ಗೆ? ನೋವನ್ನ ಬರೋಂಗಿಲ್ಲ. ಇವತ್ತು 2 ಸಾರಿ ಸರ್ಜರಿ ಆಗಿದೆ, ಮರಲಿಲ್ಲ. ಸಾಲ ಮನ್ನಾ ಮಾಡಿದ್ ಅಷ್ಟೇ ಅಲ್ಲ, ಶುಗರ್ ಫ್ಯಾಕ್ಟರಿ ಕೊಟ್ಟದ ಅಷ್ಟೇ ಅಲ್ಲ. ರೈತರು ಸತ್ತಾಗ ಮನ್ ಮನೆ ಬಂದು ಸ್ವಂತ ಹಣ ಕೊಟ್ರಲ್ಲ, ಈ ದೇಶದಲ್ಲಿ ಯಾರು ಕೊಟ್ಟಿದ್ದಾರ? ಈ ದೇಶದಲ್ಲಿ ಯಾರಾದ್ರು ಕೊಟ್ಟಿದ್ದಾರ? ಈ ದೇಶದಲ್ಲಿ ಯಾರಾದ್ರು ಕೊಟ್ಟಿದ್ದಾರ? ಸಾಲ ಸೋಲ ಮಾಡಿ ಮನ ಮನೆಗೆ ಹೋಗಿ ಧೈರ್ಯ ತುಂಬಿ, ಕಾಲು ಬಾಯಿ ಜ್ವರ ಬಂದಾಗ ರಸುಗಳ ಸತ್ತಾಗ ಮನ ಮನೆ ಬಂದ್ರ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಮುಖ್ಯಮಂತ್ರಿ ಹೇಳಲಿಕ್ಕೆ ತೀರ್ದು ಗ್ರಾಮ ವಾಸ್ತವ್ಯಗಳು ಇರ್ಬೋದು, ನಿಮ್ಗೆ ಗೊತ್ತು. ಎಲ್ಲ ಸಿಕ್ಕಿದ ಅಷ್ಟಿನ 20 ತಿಂಗಳು ದೇವೇಗೌಡರು ಕಾಲ್ ಕಟ್ಟಿ ದೇವೇಗೌಡರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಅರ್ಜಿ ಹಾಕಿದ್ರ, ಮುಖ್ಯಮಂತ್ರಿ ಆಗಿ ರಾಜ್ಯ ಚೆನ್ನಾಗಿ ಆಳ್ತಾ ಇದ್ರು. ಅವ್ರು ನೆಳ್ಕೊಂಡು ಹೋದ್ರು ಡೆಲ್ಲಿಗೆ, ಪ್ರಧಾನಮಂತ್ರಿ ಪಟ್ಟ ಕೊಟ್ರು. ಡಿಪ್ಲೊಮಾ ಇಂಜಿನಿಯರ್ ದೇವೇಗೌಡರು ಪ್ರಧಾನಮಂತ್ರಿ ಮಾಡಕ್ ಸಾಧ್ಯವ ಅಂತ ಹೇಳಿದ್ರು. ಇಡೀ ದೇಶ ಪಂಜಾಬ್ ಅಲ್ಲಿ ಭತ್ತಕ್ಕೆ ದೇವೇಗೌಡರು ಹೆಸರೇ ಇಟ್ಟವ್ರು. ಇವತ್ತು ಇಡೀ ದೇಶ ದೇವೇಗೌಡರು ಆಳ್ಬೇಕು 5 ವರ್ಷ ಅಂತ ತೀರ್ಮಾನ ಮಾಡಿದ್ರು. ಒಬ್ರು ಸಬ್ಸಿಡಿ ಚೆನ್ನಾಗಿ ಆಳ್ತಾ ಇದ್ದಾರೆ ಅಂತ ಆಯ್ತು. ಕಾರ್ ಹಿಡಿದು ಒಂದೇ ರಾತ್ರಿಗೆ ವಿತ್ಡ್ರಾ ಮಾಡಿದ್ರು ಹೋಗಿ, ಅವತ್ತು ರಾತ್ರಿ ಭಾಷಣ ಮಾಡಿದ್ರು. ಈ ಧೂಳಿಂದ ಭತ್ತ ನಾನು ಎತ್ತು ಬರ್ತೇನೆ, ಧೂಳಿಂದ ಭತ್ತ ಎತ್ತು ಬರ್ತೇನೆ. ನಿಮ್ ಯಾರು ಬೆಂಬಲ ಬೇಕಾಗಿಲ್ಲ ನನಗೆ ದೇವೇಗೌಡರು ಹೇಳ್ತಾರೆ. ಕುಮಾರಣ್ಣ ಇವತ್ತು ಮಂಡ್ಯ ಏನಣ್ಣ ಮಂಡ್ಯ? ನಿಖಿತ್ ಸೋತ್ರು, ಬಿಡೋಣ. ಯಾಕೆ ಸೋತ್ರು ಹೇಳಿ ನೋಡೋಣ. ಸೋಲಿಸ್ತಾರ ಯಾರು? ಕಾಂಗ್ರೆಸ್ ಅಲ್ಲ, ನೀವು ಅಲ್ಲ, ಕುಮಾರಣ್ಣ ಸೋಲ್ಸಿತ್ತು. ಅಂಬರೀಷ್ ಅವ್ರನ್ನ ಒಬ್ಬ ಮುಖ್ಯಮಂತ್ರಿ ಯಾರು ದೇಶದಲ್ಲಿ ಸತ್ತು ಮಾಡಿ ಜೊತೆ ಕೂತ್ಕೊಂಡು ಮಂಡ್ಯ ಜನಕ್ಕೆ ತೋರಿಸ್ಬೇಕು ಅಂತ ತೋರಿಸ್ತವ್ರು ಯಾರು?